ಸೊ ಲೋಕ ಸಮರಕ್ಕೆ ವಿಪಕ್ಷ ಕೂಟ ಸನ್ನದ್ಧವಾಗಿದೆ. ಬಿಜೆಪಿ ಹಟಾವೋ ದೇಶ್ ಬಚಾವೋ ಘೋಷಣೆಯನ್ನು ಈಗ INDIA ಮೈತ್ರಿಕೂಟ ಮುಂಬೈ ಸಭೆಯಲ್ಲಿ ಹೊರಡಿಸಿದೆ. ಮುಂಬರುವ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಸ್ಪರ್ಧೆ ಮಾಡೋಕೆ ಈಗ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದಾರೆ. ಸೀಟ್ ಹಂಚಿಕೆ ಏನು ಸಮಸ್ಯೆ ಇತ್ತು ಅದನ್ನೀಗ 14 ಸದಸ್ಯರ ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರಂತೆ. ಸೆಪ್ಟೆಂಬರ್ 30ರೊಳಗೆ ಸೀಟ್ ಹಂಚಿಕೆ ತೀರ್ಮಾನ ಹೊರಬೀಳಬಹುದು ಅಂತಿದ್ದಾರೆ. ಈ ಸಮಿತಿಯಲ್ಲಿ ಕೆಸಿ ವೇಣುಗೋಪಾಲ್, ಶರದ್ ಪವಾರ್, ಟಿಆರ್ ಬಾಲು, ತೇಜಸ್ವಿ ಯಾದವ್, ಸಂಜಯ್ ರಾವತ್, ಹೇಮಂತ್ ಸೊರೇನ್, ರಾಘವ್ ಚಡ್ಡಾ, ಲಲನ್ ಸಿಂಗ್, ಡಿ ರಾಜಾ, ಒಮರ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ ಸೇರಿ ಹಲವರಿದ್ದಾರೆ ಇದರಲ್ಲಿ. ಓಕೆ, ಇನ್ನು ಇಂಡಿಯಾ ಸೋಲಿಸೋಕೆ ಬಿಜೆಪಿಗೆ ಸಾಧ್ಯವೇ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿಕೆ. ಮೋದಿಯ ಏಕಪಕ್ಷೀಯ ನಿರ್ಣಯಗಳಿಂದ ದೇಶ ಸಾಕಷ್ಟು ನಷ್ಟ ಅನುಭವಿಸಿಬಿಟ್ಟಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ನಮ್ಮ ಕೂಟವನ್ನು ನೋಡಿ ಬಿಜೆಪಿಗೆ ಭಯ ಆಗಿಬಿಟ್ಟಿದೆ ಅಂತ ಉದ್ಧವ್ ಠಾಕ್ರೆ. ಮೋದಿ ಸರ್ಕಾರದ ಪತನ ಶುರುವಾಗಿದೆ ಅಂತ ಲಾಲೂ ಪ್ರಸಾದ್. ಅವಧಿಗೆ ಮೊದಲೇ ಚುನಾವಣೆ ನಡೀಬಹುದು ಅಂತ ಬಿಹಾರ ಸಿಎಂ ನಿತೀಶ್ ಅವರ ಅಂದಾಜು. ಈಗ ಮತ್ತೊಂದು ಸಭೆ ಸೇರೋಕೇನೋ ಮೈತ್ರಿಕೂಟ ತೀರ್ಮಾನ ಮಾಡಿದೆ. ಈಗ ಈ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಂಥ ಮಾತೇನಿತ್ತು, ಆಸಾನಿ ಸೆ ಹರಾದೀಗ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ರು, ಹೇಳುವಷ್ಟು ಸುಲಭ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲ, ಈ ಏನಾಗುತ್ತೆ ಈ ಒಗ್ಗಟ್ಟು ಅಂತಂದರೆ ಒಂದು ಶಕ್ತಿ ಆಗತ್ತೆ, ಒಂದಿಷ್ಟು ವೋಟ್ಗಳನ್ನು ತರೋದ್ರಲ್ಲಿ ಡೆಫಿನೆಟ್ಲಿ ಅವರಿಗೆ ಲಾಭ ತಂದು ಕೊಡುತ್ತೆ. ಎಷ್ಟರ ಮಟ್ಟಿಗೆ ಅನ್ನೋದು ಡಿಪೆಂಡ್ ಆಗುತ್ತೆ ನೋಡೋಣ. ಈಗ ನಿತೀಶ್ ಕುಮಾರ್ ಅವರು ಇಲ್ಲಿ ಬಂದ್ಬಿಟ್ಟು ಓಟ್ ಕೇಳಿದ್ರೆ ಯಾರು ಕೊಡ್ತಾರೆ? ಮಮತಾ ಬ್ಯಾನರ್ಜಿ ಅವರು ಕರ್ನಾಟಕಕ್ಕೆ ಬಂದು ಓಟ್ ಕೇಳಿದ್ರೆ ಯಾರು ಕೊಡ್ತಾರೆ? ಮಮತಾ ಬ್ಯಾನರ್ಜಿ ಅವರು ಅವರ ರಾಜ್ಯದಲ್ಲಿ ಎಷ್ಟು ಸೀಟ್ಗಳನ್ನು ತಗೊಂಡು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಎಷ್ಟು ತಗೊಂಡ್ಬರ್ತಾರೆ ಅಂತ ಹೇಳಿ, ರಾಹುಲ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ ಮಾತ್ರ ಇಡೀ ನಿಮಗೆ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ರಾಷ್ಟ್ರೀಯ ಪಕ್ಷವಾಗಿ. ಇನ್ನುಳಿದಂಥವು ಪಕ್ಷಗಳಿಗೆ ಇಲ್ಲಿ ಆಯಾ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿ, ಆಯಾ ರಾಜ್ಯಗಳನ್ನು ಎಷ್ಟು ಸೀಟ್ಗಳನ್ನು ನಾವು ತರ್ತೀವಿ ಅನ್ನೋದ್ರ ಮೇಲೆ ದೇಶದಲ್ಲಿ ಅವರು ಒಗ್ಗೂಡ್ಕೊಂಡು ಎಷ್ಟು ಸೀಟ್ಗಳಾಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸರ್, ಸುಲಭವಾಗಿ ಸೋಲಿಸಿಬಿಡ್ತೀವಿ ಅನ್ನೋದು ಕಷ್ಟ, ಬಟ್ ಒಂದು ಫೈಟ್ ಅಂತೂ ಕೊಡಬಹುದು ಅನ್ನುವಂಥ ಲೆಕ್ಕವನ್ನು ಹೇಳಬಹುದು. ಇನ್ನು ಚಂದ್ರಯಾನ್ ಯಶಸ್ಸಿನ ಬಳಿಕ ಇಸ್ರೋ ಈಗ ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿದೆ. ಆದಿತ್ಯ L1 ಪ್ರಯೋಗಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಲ್ಲಿ ಇಂದು ಮಧ್ಯಾಹ್ನ 12:10 ಸರಿಯಾಗಿ ಕೌಂಟ್ಡೌನ್ ಶುರುವಾಗಿದೆ. 23 ಗಂಟೆಗಳ ಕಾಲ ಈ ಕೌಂಟ್ಡೌನ್ ಪ್ರಕ್ರಿಯೆ ಬಳಿಕ ನಾಳೆ ಬೆಳಗ್ಗೆ 11:50 ಸರಿಯಾಗಿ ಆದಿತ್ಯ L1 ಹೊತ್ತ PSLV C-57 ರಾಕೆಟ್ ನಭಕ್ಕೆ ಚಿಮ್ಮತ್ತೆ. ಈ ಪ್ರಯೋಗದ ಹಿನ್ನೆಲೆಯಲ್ಲಿ ಆದಿತ್ಯ L1 ನ ಆಕೃತಿ ಹೊತ್ತ ಇಸ್ರೋ ವಿಜ್ಞಾನಿಗಳ ತಂಡ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಿದ್ದಾರೆ. ಸೂಳೂರುಪೇಟೆಯ ಚಂಗಲಮ್ಮ ಪರಮೇಶ್ವರಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನ ನಡೆಸಿದ್ದಾರೆ. ಚಂದ್ರಯಾನ್ ಮಂಗಳಯಾನ್ ನಂತರ ಇಸ್ರೋ ಕೈಗೊಳ್ತಾ ಇರುವಂತಹ ಅತ್ಯಂತ ಪ್ರಮುಖ ಯೋಜನೆ ಇದಾಗಿದೆ. ಇದೇ ಮೊದಲ ಬಾರಿಗೆ ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿದೆ. ಇದಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಆಸ್ಟ್ರೇಲಿಯಾ ಸೇರಿ ವಿವಿಧ ದೇಶಗಳ ಅಂತರಿಕ್ಷ ಸಂಸ್ಥೆಗಳ ನೆರವನ್ನ ಇಸ್ರೋ ಪಡಿತಾ ಇದೆ. ಈ ಪ್ರಯೋಗವನ್ನು ನೇರವಾಗಿ ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದೆ. ಆದರೆ ಮೊದಲೇ ನೋಂದಣಿ ಮಾಡಿಕೊಳ್ಳೋದು ಅಗತ್ಯ. ನಿಮ್ಮ ಪಬ್ಲಿಕ್ ಟಿವಿ ತಂಡ ಶ್ರೀಹರಿಕೋಟಾದಲ್ಲಿದ್ದು ನಾಳೆ ಇದರ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮಗೆ ತಲುಪಿಸುತ್ತೆ. ಹಾಗಿದ್ರೆ ಆದಿತ್ಯ L1 ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಏನಿದು L1, ಯಾಕೆ L1 L1ಗೆ ಕಳಿಸ್ತಾ ಇದ್ದಾರೆ ಅಂತ, ಇದು ಉಪಗ್ರಹನ, ಗಗನನೌಕೆನ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಇರುತ್ತೆ. L1 ಇದು ಉಪಗ್ರಹವೂ ಅಲ್ಲ, ಗಗನನೌಕೆಯೂ ಅಲ್ಲ. ಆದಿತ್ಯ L1 ಎಂಬುದು ಒಂದು ವೀಕ್ಷಣಾ ಸಾಧನ. ಈ ವೀಕ್ಷಣಾ ಸಾಧನವನ್ನು ಅಲ್ಲಿಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ಆದಿತ್ಯ ವೀಕ್ಷಣಾ ಸಾಧನದ ತೂಕ ಎಷ್ಟು ಅಂದರೆ 1470 kg ಇದು ಭಾರವನ್ನು ಹೊಂದಿದೆ. ಲಾಂಗ್ ರೇಂಜ್ .1 ಅಂದರೆ L1 ಇದು ಕಕ್ಷೆಗೆ ಇದನ್ನು ಸೇರಿಸಲಾಗುತ್ತೆ. ಲಾಂಗ್ ರೇಂಜ್ .1 ಇದು ಭೂಮಿಯಿಂದ 15,00,000 km ದೂರದಲ್ಲಿದೆ. ಅಂದರೆ ನೇರವಾಗಿ ಸೂರ್ಯನನ್ನು ತಲುಪ್ತಾ ಇಲ್ಲ, ಆ ಒಂದು ನಿಲ್ದಾಣಕ್ಕೆ ಹೋಗ್ತಾ ಇದೆ L1. ಸೊ ಆ L1 ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ಸೂರ್ಯನ ವೀಕ್ಷಣೆ, ಅಲ್ಲಿನ ಅಧ್ಯಯನವನ್ನು ಮಾಡಲಿಕ್ಕೆ ಇದು ಸೂಕ್ತವಾದಂತಹ ಸ್ಪಾಟ್ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅಂದರೆ ಇದು ಸೂರ್ಯನಿಂದ 14.85 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಂದರೆ L1ಗೂ ಸೂರ್ಯನ ಒಂದು ಅಧ್ಯಯನಕ್ಕೆ ಸೂಕ್ತ ನಿಗದಿ ಮಾಡಿರುವಂತಹ ಜಾಗಕ್ಕೂ ಅಷ್ಟು ದೂರ ಇರುತ್ತೆ. ಇಲ್ಲಿಂದ ಸೂರ್ಯನನ್ನು ನೇರವಾಗಿ ಕಾಣಬಹುದು, ಅಧ್ಯಯನವನ್ನು ಮಾಡಬಹುದು. ಲಾಂಗ್ ರೇಂಜ್ .1 ಎಂಬ ಹ್ಯಾಲೋ ಆರ್ಬಿಟರ್ನಲ್ಲಿ 5 ವರ್ಷ ಇದು ಸುತ್ತುತ್ತೆ. ಇದಕ್ಕೆ 5 ವರ್ಷದ ಅವಕಾಶ ಇರುತ್ತೆ ಸ್ಟಡಿ ಮಾಡಲಿಕ್ಕೆ. ಈಗಾಗಲೇ ಯುರೋಪ್ ಮತ್ತು ನಾಸಾ ಸೇರಿ ಮಾಡಿರುವಂತಹ ಸಾಹೋ ಹೇಗೆ ಸ್ಟಡಿ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಇದು ಕೂಡ ತನ್ನ ಒಂದು ಅಧ್ಯಯನವನ್ನು ಮುಂದುವರಿಸ್ಕೊಳ್ತಾ ಹೋಗುತ್ತೆ. ಇದು ಲಾಂಗ್ ರೇಂಜ್ .1ಗೆ ಆದಿತ್ಯ L1 ತಲುಪಿಸಲು 4 ತಿಂಗಳು ಸಮಯ ಬೇಕು, ಅಂದರೆ 109 ದಿನಗಳ ಸಮಯ ಬೇಕಾಗುತ್ತೆ. ಆದಿತ್ಯ L1ನಲ್ಲಿ ಪ್ರಮುಖವಾಗಿ 7 ಪರಿಕರಗಳಿರುತ್ತೆ. 7ರ ಪೈಕಿ
ನಾಲ್ಕು ಪೇಲೋಡ್ಗಳ ಮೂಲಕ ಕೆಲಸವನ್ನ ಇದು ನಿರ್ವಹಿಸುತ್ತೆ. ಕೆಲಸ ಸೂರ್ಯನನ್ನ ಅಧ್ಯಯನ ಮಾಡಲಿಕ್ಕೆ ಇದು ಸಾಧ್ಯವಾಗುತ್ತೆ. ಉಳಿದ ಮೂರು ಪೇಲೋಡ್ಗಳ ಕೆಲಸ ಲಾಂಗ್ ರೇಂಜ್ ಒನ್ ಬಳಿಯ ಸ್ಥಿತಿ ವಿಶ್ಲೇಷಣೆಯನ್ನ ಮಾಡುವಂಥದ್ದು. ಸೂರ್ಯನ ಬಗ್ಗೆ ಮಾಹಿತಿ ತಿಳಿಯುವುದಷ್ಟೇ ಅಲ್ಲ, ಸೂರ್ಯನ ಮೇಲೆ ನಿಗಾ ಇಡಲು ಕೂಡ ಈ ಪ್ರಯೋಗ ಬಹಳ ಉಪಯುಕ್ತವಾಗುತ್ತೆ. ಸೂರ್ಯನಲ್ಲಿ ಉತ್ಪತ್ತಿಯಾಗುವಂತಹ ಸೌರ ತುಫಾನ್ಗಳನ್ನ ಆರಂಭದಲ್ಲೇ ಗುರುತಿಸಲು ಸಹಾಯಕವಾಗುತ್ತೆ. ಸೊ ಈ ಕಾರಣಕ್ಕಾಗಿ ಎಲ್ ಒನ್ ಪಾಯಿಂಟ್ಗೆ ಈ ಒಂದು ರಾಕೆಟ್ ಅನ್ನು ಉಡಾವಣೆ ಮಾಡಲಾಗ್ತದೆ. ಅಷ್ಟಕ್ಕೂ ಲಾಂಗ್ ರೇಂಜ್ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅಂತರಿಕ್ಷದಲ್ಲಿ ಸೂರ್ಯ ಗ್ರಹಗಳು, ಉಪಗ್ರಹಗಳು, ಹೀಗೆ ಯಾವುದೇ ಎರಡು ಖಗೋಳ ಪದಾರ್ಥಗಳ ನಡುವೆ ಯಾವುದಾದ್ರೂ ವಸ್ತುವನ್ನ ಇರಿಸಿದಾಗ ಅದರ ಮೇಲೆ ಯಾವ ಖಗೋಳ ಪದಾರ್ಥದ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿರುತ್ತೋ ಆ ಕಡೆಗೆ ಆ ವಸ್ತು ತೆರಳುತ್ತೆ. ಆದರೆ ಎರಡು ಖಗೋಳ ಪದಾರ್ಥಗಳ ಮಧ್ಯೆ ಗುರುತ್ವಾಕರ್ಷಣ ಶಕ್ತಿ ಶೂನ್ಯವಿರುವ ಐದು ಪ್ರದೇಶಗಳು ಇರುತ್ತೆ. ಅವುಗಳನ್ನೆಲ್ಲ ಲಾಂಗ್ ರೇಂಜ್ ಪಾಯಿಂಟ್ಗಳು ಅಂತಾರೆ. ಅಂದರೆ ಸೂರ್ಯ ಮತ್ತು ಭೂಮಿ ನಡುವೆ ಐದು ಲಾಂಗ್ ರೇಂಜ್ ಪಾಯಿಂಟ್ ಇವೆ. ಸೂರ್ಯನನ್ನ ಭೂಮಿಯನ್ನ ಸೇರಿಸಿ ಒಂದು ರೇಖೆ ಎಳೆದ್ರೆ ಅದರಲ್ಲಿ ಭೂಮಿ ಸೂರ್ಯನ ನಡುವಿನ ದೂರದ ಹತ್ತನೇ ಒಂದು ಭಾಗದಲ್ಲಿ ಭೂಮಿಯ ಸಮೀಪಕ್ಕೆ ಲಾಂಗ್ ರೇಂಜ್ ಪಾಯಿಂಟ್ ಒನ್ ಇರುತ್ತೆ. ಇದೀಗ ಇಲ್ಲಿನ ಶೂನ್ಯ ಕಕ್ಷೆಗೆ ಆದಿತ್ಯ ಎಲ್ ಒನ್ ನೌಕೆಯನ್ನ ಬಿಡಲಾಗುತ್ತೆ. ಇಲ್ಲಿಂದ ಪ್ರತಿ ಕ್ಷಣವೂ ಸೂರ್ಯನ ಮೇಲೆ ನಿಗಾ ಇರಿಸಲಾಗುತ್ತೆ. ಲಾಂಗ್ ರೇಂಜ್ ಪಾಯಿಂಟ್ ಒನ್ ನಿಂದ ಸೂರ್ಯನವರೆಗೂ ಯಾವುದೇ ಅಡ್ಡಿಗಳು ಇರಲ್ಲ. ಇಲ್ಲಿದ್ದು ಗಮನಿಸಿದ್ರೆ ಸೂರ್ಯನಿಂದ ಉತ್ಪತ್ತಿಯಾಗುವ ಸೌರ ತುಫಾನ್ಗಳನ್ನ ಮೊದಲೇ ಗುರುತಿಸಬಹುದು. 1995ರಲ್ಲಿ ನಾಸಾ ಮತ್ತು ಯುರೋಪ ಅಂತರಿಕ್ಷ ಸಂಸ್ಥೆ ಪ್ರಯೋಗಿಸಿದ್ದ ಸೋಹೋ ಎಂಬ ವೀಕ್ಷಣಾಲಯ ಈಗಲೂ ಕಾರ್ಯನಿರ್ವಹಿಸ್ತಾ ಇದೆ. ಲಾಂಗ್ ರೇಂಜ್ ಟೂನಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಠಿಕಾಣಿ ಹೂಡಿದೆ. ಅಂದ ಹಾಗೆ ಫ್ರೆಂಚ್ ಖಗೋಳ ತಜ್ಞ ಜೋಸೆಫ್ ಲೂಯಿಸ್ ಲಾಂಗ್ ರೇಂಜ್ ಹೆಸರನ್ನ ಶೂನ್ಯ ಗುರುತ್ವಾಕರ್ಷಣ ಸ್ಥಳಗಳಿಗೆ ಇಡಲಾಗಿದೆ. ಸೊ ಆದಿತ್ಯ ಎಲ್ ಒನ್ ಸೂರ್ಯನ ಅಧ್ಯಯನ ಯಾಕೆ ಯಾಕೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಸೌರ ಕುಟುಂಬದಲ್ಲಿ ಶಕ್ತಿಯ ಮೂಲ ಸ್ಥಾನ ಸೂರ್ಯ. ಸೂರ್ಯನ ಸುತ್ತಲೂ ಇನ್ನುಳಿದಂತಹ ಗ್ರಹಗಳು ಸುತ್ತತ್ವೆ ಅನ್ನೋದು ನಮಗೆಲ್ಲವೂ ಕೂಡ ವಿಜ್ಞಾನದಲ್ಲಿ ಬೇಸಿಕ್ ನಾಲೆಜ್. ಅದು ಸೂರ್ಯನ ಸುತ್ತ. ಸೂರ್ಯನ ವಯಸ್ಸು ಬರೋಬ್ಬರಿ 450 ಕೋಟಿ ವರ್ಷ. ಸೂರ್ಯನ ವಯಸ್ಸು ಬರೋಬ್ಬರಿ ಹೆಂಗ್ ಗೊತ್ತಾಗುತ್ತೆ ಇವೆಲ್ಲ ಅಂತಂದ್ರೆ, ಖಗೋಳ ಶಾಸ್ತ್ರಜ್ಞರಿಗೆ ಇದೆಲ್ಲ ಹೇಗೆ ಅಂತಂದ್ರೆ, ಮೂಲವಾಗಿರೋದೇ ಭಾರತದ ಋಷಿಮುನಿಗಳ ಹಿಂದಿನ ಅಧ್ಯಯನಗಳು. ಎಲ್ಲದಕ್ಕೂ ಭಾರತನೇ ಮೂಲ. ಸೊ ಗಾತ್ರದಲ್ಲಿ ಭೂಮಿಗಿಂತ ಸೂರ್ಯ 3.33 ಲಕ್ಷ ಪಟ್ಟು ದೊಡ್ಡದು. 109 ಅಷ್ಟು ದೊಡ್ಡದು ಅಂತ ಹೇಳ್ತಾರೆ. 109 ಪಟ್ಟು ದೊಡ್ಡದು ಅಂತ ಹೇಳಿ ನಿಮಗೆ ಅರ್ಥ ಆಗೋದಾದ್ರೆ, ಸೂರ್ಯನಲ್ಲಿ ಉಷ್ಣಾಂಶ 1.50 ಕೋಟಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಒಳಗಡೆಗಿರುವಂತ ಉಷ್ಣಾಂಶ ಹೊರಗಡೆಗೆ ಅದರ ವ್ಯತ್ಯಾಸ ಇದೆ. ಭೂಮಿ ಸೂರ್ಯನ ನಡುವಿನ ದೂರ 15 ಕೋಟಿ ಕಿಲೋಮೀಟರ್ ಇದೆ. ಈಗ ನಾವು ಕಳಿಸ್ಕೊಡ್ತಾ ಇರುವಂತಹ ಈ ಉಪಕರಣ ಏನಿದೆ ಅದು 15 ಲಕ್ಷ ಕಿಲೋಮೀಟರ್ಗೆ ಹೋಗಿ ನಿಂತುಕೊಳ್ಳುತ್ತೆ. ಸೂರ್ಯನಲ್ಲಿ ನಿರಂತರ ರಾಸಾಯನಿಕ ಪ್ರಕ್ರಿಯೆಗಳ ಕಾರಣ ಅತ್ಯಧಿಕ ಶಕ್ತಿ ಬಿಡುಗಡೆ ಆಗುತ್ತೆ. ಅದೇನು ಅನ್ನೋದನ್ನ ಕಂಡುಹಿಡಿಯಕ್ಕೆ ಇಲ್ಲಿಯವರೆಗೂ ಕೂಡ ಕಷ್ಟ ಆಗಿದೆ. ಒಂದು ವಸ್ತು ಏನಾದರೂ ಉರಿಬೇಕು ಅನ್ನೋದಾದ್ರೆ, ಬೆಂಕಿಗೆ ಹತ್ಕೊಳ್ಬೇಕು ಅಂದ್ರೆ ಏನಾದ್ರು ವಸ್ತು ಬೇಕಲ್ವಾ? ಹಾಗೆ ಸೂರ್ಯನಲ್ಲಿ ಏನಿದೆ ಅಂಥದ್ದು ಇದನ್ನ ಕಂಡುಹಿಡಿಯಕ್ಕೆ ಆಗಿಲ್ಲ. ಇನ್ನು ಪ್ರೋಟಾನ್ ಪ್ರವಾಹಕ್ಕೆ ಕಾಂತ ಶಕ್ತಿ ಹೆಚ್ಚಿರುತ್ತೆ. ಸೌರ ಜ್ವಾಲೆಯ ಬುಗ್ಗೆಗಳೇನಿದೆ ಅದು ಏನು ಎತ್ತ ಅನ್ನೋದನ್ನ ಹುಡುಕುತ್ತೆ. ಸೂರ್ಯನ ಮೇಲ್ಮೈನಿಂದ ನಿತ್ಯ ಎಲ್ಲಾ ದಿಕ್ಕುಗಳಿಗೂ ಕೂಡ ಕಾಂತ ಶಕ್ತಿ ಬಿಡುಗಡೆ ಆಗುತ್ತೆ. ಸೂರ್ಯನ ಅಧ್ಯಯನನೇ ಒಂದು ತುಂಬಾ ವಿಶೇಷವಾಗಿರೋದಿದೆ. ಅದನ್ನು ಹೇಳ್ತಾ ಹೋದ್ರೆ ಬಹಳ ಇದೆ. ರಾಸಾಯನಿಕ ಪ್ರಕ್ರಿಯೆ ವೇಳೆ ಒಮ್ಮೊಮ್ಮೆ ಸ್ಫೋಟ ಉಂಟಾಗಿ ಸೌರ ತುಫಾನ್ ಏರ್ಪಡುತ್ತೆ ಹೊರಗಡೆಗೆ. ಅದಕ್ಕೆ ನಿಮಗೆ ಕೆಲವು ಕಡೆಗಳಲ್ಲಿ ಅದನ್ನ ಇದರ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ನಿಮಗೆ ಯಾವುದು ಗ್ರಹಣದ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ಸೌರ ತುಫಾನ್ ಭೂಮಿಯತ್ತ ಬಂದ್ರೆ ಸಾಕಷ್ಟು ಅವಾಂತರ ಉಂಟಾಗುತ್ತೆ. ಸೊ ಹಾಗಾಗಿ ಇವುಗಳನ್ನೆಲ್ಲ ಒಂಚೂರು ತಿಳ್ಕೊಳ್ಬಹುದು ಅನ್ನುವಂಥದ್ದು ಇದರಲ್ಲಿದೆ. ಭೂ ವಾತಾವರಣ, ಗುರುತ್ವಾಕರ್ಷಣೆಯ ಶಕ್ತಿ, ಇವು ನೇರವಾಗಿ ಭೂಮಿಯನ್ನ ತಾಕಲ್ಲ. ಇದೆಲ್ಲ ಇರೋದ್ರಿಂದ ಅವು ತಾಕಲ್ಲ, ಅವುಗಳ ಅಧ್ಯಯನಕ್ಕೆ ಇದೊಂದಿಷ್ಟು ಉಪಯೋಗವಾಗುತ್ತೆ ಅಂತ ಹೇಳಿ. ಆಕಾಶದಲ್ಲಿರುವಂತಹ ಉಪಗ್ರಹ ಭೂಮಿಯ ಮೇಲಿನ ಸಂವಹನ ವ್ಯವಸ್ಥೆ, ವಿದ್ಯುತ್ ಗ್ರಿಡ್ಗಳಿಗೆ ಹಾನಿಯನ್ನ ಮಾಡುತ್ತೆ. ಸೊ ಹಾಗಾಗಿ ಸೌರ ತುಫಾನ್ಗಳನ್ನ ಮೊದಲೇ ಗುರುತಿಸಬೇಕಾಗುತ್ತೆ. ಆದಿತ್ಯ ಎಲ್ ಒನ್ ಈ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮುಖ್ಯವಾಗಿ ಸೂರ್ಯನ ಒಳಭಾಗದಲ್ಲಿರುವಂತಹ ಈ 1.50 ಕೋಟಿ ಡಿಗ್ರಿ ಸೆಲ್ಸಿಯಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಒಳಭಾಗದಲ್ಲಿ ಕೋರ್ ಅಂತ ಕೇಳ್ತೀವಿ, ಸೂರ್ಯನ ಕೇಂದ್ರ ಭಾಗ. ಒಂದು ಬಾಲ್ ಅಂತಂದ್ರೆ ಬಾಲ್ನ ಸೆಂಟರ್ ಭಾಗ ಏನಿದೆ, ಹಾಗೆ ಸೂರ್ಯನ ಮಧ್ಯಭಾಗದ ಒಳಗಡೆಗೆ ಅದರ ಉಷ್ಣಾಂಶ ಅಷ್ಟಿದೆ ಅಂತೇಳಿ. ಬಟ್ ಹೊರ ಉಷ್ಣಾಂಶ ನಿಮಗೆ ಇರೋದು ಕೆಲವು ಭಾಗಗಳಲ್ಲಿ 6000 ಡಿಗ್ರಿ ಸೆಲ್ಸಿಯಸ್, ಕೆಲವು ಕಡೆಗಳಲ್ಲಿ 4000 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ 4000 ಡಿಗ್ರಿ ಸೆಲ್ಸಿಯಸ್ ಎಲ್ಲಿ ಬರುತ್ತೆ ಅಂತಂದ್ರೆ, ಸೂರ್ಯನ ಕೆಲವು ಕಡೆಗಳಲ್ಲಿ ಕಪ್ಪು ಕಪ್ಪು ಚುಕ್ಕೆಗಳಿವೆ. ನಾನು ಮೊನ್ನೆನೂ ವಿಚಾರದಲ್ಲಿ ಹೇಳಿದೆ,
ಆ ಕಪ್ಪು ಚುಕ್ಕೆಗಳು ಯಾಕೆ ನಿರ್ಮಾಣವಾಗಿವೆ, ಅದು ಸೂರ್ಯನ ಕೊನೆಯ ದಿನಗಳು ಕಾಣಿಸ್ತಾ ಇದೆಯಾ ಅದನ್ನು ಅಧ್ಯಯನ ಮಾಡಬೇಕು. ಸೂರ್ಯನಿಂದ ಹೊರವಲಯದಲ್ಲಿರುವಂಥದ್ದೇನಿದೆ, ಅಲ್ಲಿಂದ ಹೊರಸೂಸುವಂತಹ ಈ ಬಿಸಿ ಏನಿದೆ, ಹೇಗೆ ಇದು ಒಂದೊಂದು ಬಾರಿ ಉಷ್ಣಾಂಶ ಹೆಚ್ಚಾಗುತ್ತೆ, ಒಂದೊಂದ್ಸಲ ಉಷ್ಣಾಂಶ ಕಡಿಮೆ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ಕೆಲವು ಕಡೆಗಳಲ್ಲಿ ಫ್ಲ್ಯಾಶ್ ಅಂತ ಮೊನ್ನೆ ಹೇಳ್ತಾ ಇದೆ, ಫ್ಲ್ಯಾಶ್ ಆಗುತ್ತೆ ಅಂತೇಳಿ. ನೀವು ಫೋಟೋ ತೆಗೆದಂಥ ಸಂದರ್ಭದಲ್ಲಿ ಹೊರಗಡೆ ಫ್ಲ್ಯಾಶ್ ಬರುತ್ತೆ ಏಕಾಏಕಿಗೆ, ಹಾಗೆ ಸೂರ್ಯನ ಮೇಲೂ ಕೂಡ ಫ್ಲ್ಯಾಶ್ ಆಗುತ್ತೆ, ಅಥವಾ ಬೆಂಕಿ ಹಚ್ಚಿದಾಗಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಿಡಿಗಳು ಧಗ್ ಅಂತ ಬರುತ್ತೆ, ಹಾಗೆ ಸೂರ್ಯನಲ್ಲೂ ಬರುತ್ತೆ. ಅದು ಏನು ಅನ್ನೋದನ್ನು ಕಂಡುಹಿಡಿಬೇಕು. ಜೊತೆಗೆ ಸೂರ್ಯನ ಹೊರಗಡೆಗೆ L1 ಅಂತ ಏನು ಹೇಳ್ತಾ ಇದ್ದೀವಿ, ಸ್ಥಿರವಾಗಿರೋಕ್ಕಂಥ ಜಾಗ, ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂಥ ಈ ಗುರುತ್ವಾಕರ್ಷಣೆಯ ಜಾಗ ಏನಿದೆ ಸೆಂಟರು, ಅದು ಸ್ಥಿರವಾಗಿ ನಿಲ್ಲಕ್ಕೆ ಜಾಗ ಇದೆ. ಅಲ್ಲಿರುವಂಥ ಒಂದಿಷ್ಟು ಕಣಗಳಿದ್ದಾವೆ, ಆ ಕಣಗಳು ಏನು ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗಿದೆ. ಸೂರ್ಯನ ವಿಚಾರದಲ್ಲಿ ಬಹಳ 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 ಅಧ್ಯಯನ ಮಾಡೋದು ಬಾಕಿ ಇದೆ, ಕಾರಣ ಅದರ ಹತ್ತಿರ ಹೋಗೋದಾಗಿದ್ದರೆ ಇಷ್ಟೊತ್ತಿಗೆ ಕಂಡು ಹಿಡಿದ್ಬಿಡ್ತೀವಿ, ಹೋಗೋಕ್ಕಾಗ್ತಿಲ್ವಲ್ಲ ಅದಕ್ಕೆ.